ಸೊ ನನ್ನ ಅತಿಥಿಗಳನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಮುಖ್ಯವಾಗಿ ನಮ್ಮ ರಾಷ್ಟ್ರದ ಮೇಲೆ ಇದರ ಪರಿಣಾಮ ಏನು ಆರ್ಥಿಕವಾಗಿ ಅನ್ನುವಂಥದ್ದು, ಎರಡನೆಯದ್ದು ನಾವೇನು ಪಾಠವನ್ನು ಕಲಿಬೇಕಾಗಿದೆ ಈ ವಿಚಾರದಲ್ಲಿ ಅನ್ನುವಂಥ ವಿಚಾರ. ಕಾರಣ ಉಕ್ರೇನ್ ನಂಬಿದ್ದು ಯುರೋಪ್ ರಾಷ್ಟ್ರಗಳನ್ನು ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಅಂತ ಹೇಳಿ ಈಗೇನು ಸೈನಿಕರನ್ನು ಹಾಕಿದ್ದಾರೆ ಅಂತಿದ್ದಾರೆ. ಮುಂದೆ ಇದೇ ರೀತಿಯಾದಂಥ ಪರಿಸ್ಥಿತಿ ಭಾರತಕ್ಕೆ ಬಂದಾಗ, ಚೀನಾ ಹೀಗೆ ಮಾಡಿದಾಗ ಭಾರತದ ನೆರವಿಗೆ ಯಾರು ಬರ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಇವೆಲ್ಲವನ್ನೂ ಕೂಡ ಚರ್ಚೆಗೆ ಒಳಪಡಿಸೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಆರ್ಥಿಕ ತಜ್ಞರಾಗಿರುವಂಥ ವಿಜಯ್ ರಾಜೇಶ್ ಸರ್ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ನಿವೃತ್ತ ಕರ್ನಲ್ ಆಗಿರುವಂಥ ವಿ ಎಂ ನಾಯಕ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ನಿವೃತ್ತ ವಾಯುಸೇನೆಯ ಅಧಿಕಾರಿ ಮೋಹನ್ ಚಿತ್ತಲೆ ಸರ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲೇದಾಗಿ ನಾನು ವಿ ಎಂ ನಾಯಕ್ ಸರಿಂದ ಚರ್ಚೆಯನ್ನು ಆರಂಭ ಮಾಡ್ಕೊಳ್ತೀನಿ. ಯುದ್ಧ ಆಗಬಾರದು, ಯುದ್ಧ ಆಗಬಾರದು ಅಂತಾನೆ ಎರಡನೇ ವರ್ಲ್ಡ್ ವಾರ್ ಆದ ನಂತರ ಒಂದಿಷ್ಟು ನಿಯಮಗಳನ್ನು ಮಾಡಿಕೊಂಡ್ರು, ಯಾರು ಯಾವ ದೇಶದ ಮೇಲೆ ಕೂಡ ಹೋಗಬಾರದು ಅನ್ನೋ ಕಾನೂನನ್ನು ಮಾಡ್ಕೊಂಡಿಟ್ಕೊಂಡಿದ್ದು. ಬಟ್ ಆ ಕಾನೂನಿಗೆ ಬೆಲೆಲೇ ಇಲ್ದಂಗೆ ಆಗೋಗ್ಬಿಟ್ಟಿದೆಯಲ್ಲ ಸರ್, ಈಗ ಮಾಡ್ಕೊಂಡು ಪ್ರಯೋಜನ ಏನಾಯಿತು ಅಂತ. ಕರೆಕ್ಟ್, ನೀವು ಹೇಳೋದು. ಇದು ಅಮೇರಿಕದ ಅಧ್ಯಕ್ಷತೆಯಲ್ಲಿ ಇದು ನ್ಯಾಟೋ ಆಯಿತು. ನ್ಯಾಟೋ ಅಂದರೆ ಅಮೆರಿಕ ಸ್ಟಾರ್ಟ್ ಮಾಡುತ್ತೆ 1945 ಎರಡನೇ ವರ್ಲ್ಡ್ ವಾರ್ ಆದ ನಂತರ 1949 ಸ್ಟಾರ್ಟಿಂಗ್ದಲ್ಲಿ ಒಂದು 10 ಕಂಟ್ರಿ ಕೂಡಿ ಒಂದು ನ್ಯಾಟೋ ಅಂತ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಅಂದರೆ ಎನಿ ಅಟ್ಯಾಕ್ ಆನ್ ದೇರ್ ಕಂಟ್ರಿ ವಿಲ್ ಬಿ ಡೀಮ್ಡ್ ಆನ್ ಅಟ್ಯಾಕ್ ಆನ್ ಅಮೆರಿಕಾ ಅಂತ. ಅಮೆರಿಕಾ ಆಗಲಿ ಅಥವಾ ನ್ಯಾಟೋದ ಎಲ್ಲ ಮೆಂಬರ್ಸ್ ಕೂಡಿ ಒಂದು ಟೀಮ್ ಮಾಡಿ ಇದು ಮಾಡ್ತಾರೆ. ಇದರದ ಉದಾಹರಣೆ ನಾವು ಇರಾಕ್ ಮೇಲೆ, ಇರಾಕ್ ಕುವೈತ್ ಮೇಲೆ ಅಟ್ಯಾಕ್ ಮಾಡಿದಾಗ ಈ ನ್ಯಾಟೋ ಪ್ರದೇಶಗಳು, ನ್ಯಾಟೋ ನೇಷನ್ಸ್ ಬಂದು ಇರಾಕ್ ಮೇಲೆ ಅಟ್ಯಾಕ್ ಮಾಡಿದರು, ಅದೇ ಥರ ಮಾಡಿದರು. ಬಟ್ ಇದರಲ್ಲಿ ಏನಿದೆ ಅಂದರೆ ಅಮೆರಿಕದು ಒಂದು ದಾದಾಗಿರಿ ಇದೆ. ಇದು ಅಲಯನ್ಸ್ ಏನಿದೆ ನ್ಯಾಟೋದು, ಇದು ಮಿಲಿಟ್ರಿ ಅಲಯನ್ಸ್. ಇವರು ರಷ್ಯಾದು ಈಗ ನೋಡು, ಇವತ್ತು ಅಪ್ ಟು 1991 ಯುಕ್ರೇನ್ ಏನಿತ್ತು, ಪಾರ್ಟ್ ಆಫ್ ಸೋವಿಯತ್ ಯೂನಿಯನ್, ಅದಾದ ನಂತರ ಪಾರ್ಟ್ ಆಫ್ ಯುಎಸ್ಎಸ್ಆರ್, ಅದಾದ ನಂತರ ಇದು ಬೈಫರ್ಕಟ್ ಆಗಿ 15 ದೇಶಗಳನ್ನು ಒಡೆದು, ಅದರಲ್ಲಿ ಒಂದು ಯುಕ್ರೇನ್. ವ್ಲಾಡಿಮಿರ್ ಪುಟಿನ್ ಒಬ್ಬ ರಾಷ್ಟ್ರಪತಿ ಹೆಂಗಿದ್ದಾನೆ, ಮೊದಲು ಪ್ರೈಮ್ ಮಿನಿಸ್ಟರ್ ಆಫ್ ರಾಷ್ಟ್ರಪತಿ ಇನ್ ಆಲ್ ಟೈಮ್ ಟಿಲ್ ಇಸ್ ಡೆತ್ ಯುಲ್ ಬಿ ದ ಪ್ರೆಸಿಡೆಂಟ್, ಆ ಟೈಪ್ ಪವರ್ಫುಲ್ ಇದ್ದಾನೆ. ಬಟ್ ಇದಕ್ಕಿಂತ ಮೊದಲೂ ಕೆಲವೊಂದು ಚೇಚನೆ ಮೇಲೆ ಆತನು ಏನಂತಂದ್ರೆ ಅದೊಂದು ಫಸ್ಟ್ ಎಕ್ಸ್ಪೆರಿಮೆಂಟಲ್ ಇದ್ದಂಗೆ ಇತ್ತು. ಪುಟಿನ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಒಂದು ಚೇಚನೆ ಒಂದು ಇನ್ಸಿಡೆಂಟ್ನು ಬಹಳ ಗಂಭೀರ ಇದೆ. ಪುಟಿನ್ ಇಸ್ ಅ ಸ್ಟ್ರಾಂಗ್, ಯು ಕಾಂಟ್ ಟೇಕ್ ಹಿಮ್ ಲೈಟ್ಲಿ. ಎಟ್ ದ ಸೇಮ್ ಟೈಮು ಆತ ಅಮೆರಿಕಾಗೆ ಏನು ಹೇಳ್ತಾ ಇದ್ದಾನೆಂದ್ರೆ, ನೀವು ಯುಕ್ರೇನ್ನ ನ್ಯಾಟೋದಲ್ಲಿ ತಗೊಳ್ಬಾರದು. ನ್ಯಾಟೋದಲ್ಲಿ ತಗೊಂಡ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಸಲ ನಿಮ್ಮ ಬಾರ್ಡರ್ಗೆ ಅವ್ರು ಏನು ಸೈನಿಕ ಅಭ್ಯಾಸ ಮಾಡಕ್ಕೆ ಸಹ ಬರ್ಬೋದಲ್ಲ ಇವೆಲ್ಲ ದೇಶಗಳು. ಅಂದ್ರೆ ನನ್ನ ಸೆಕ್ಯೂರಿಟಿ ಸಲುವಾಗಿ ಥ್ರೆಟ್ ಅದ, ಮುಂದೆ ನೀವು ಬರ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಒಂದು ವೇಳೆ ನೀವು ನ್ಯಾಟೋದಲ್ಲಿ ಇದು ಮಾಡಿದ ಕೂಡಲೇ ಯಾವುದೇ ವಿದ್ಯಾಭ್ಯಾಸ ಸಲುವಾಗಿ ಈ 30 ದೇಶಗಳಿಂದ ಯಾವುದೇ ಮಿಲಿಟರಿ ಟೀಮು ಬಂದು ಎಜುಕೇಶನ್ ಇದು ಟ್ರೈನಿಂಗ್ ಅಂತ ಬರ್ತಾರೆ, ಅಲ್ಲೇ ಕ್ಯಾಂಪ್ ಹಾಕ್ತಾರೆ. ಈಗ ಈ ಸ್ಥಿತಿ ಉತ್ಪನ್ನ ಆಗಬಾರ್ದಂತ ಕೊಂದು ಅವ್ರು ಏನ್ ಹೇಳ್ತಾರ, ನ್ಯಾಟೋಗಿದನ್ನ ರಷ್ಯಾಗಿರುವಂತದ್ದು ತನ್ನ ಸುತ್ತಲೂ ಇರುವಂತ ತನ್ನಿಂದ ಒಡೆದು ಹೋಗಿರುವಂತ ರಾಷ್ಟ್ರಗಳು ಯಾವ್ಯಾವ ಇದಾವೆ ಅವ್ಯಾವುದು ಕೂಡ ನ್ಯಾಟೋಗ್ ಸೇರ್ಕೊಳ್ಬಾರದು ಅನ್ನೋದು ಅವ್ರಿಗಿದ್ದು ಅದಿದೆ ರಷ್ಯಾಗೆ. ಬಟ್ ಈಗ ಅವರು ಸೇರ್ಕೊಳ್ತಾ ಇದ್ದಾರೆ, ಅದರಲ್ಲಿ ಯುಕ್ರೇನ್ ಕೂಡ ಹೋಗಿ ಸೇರ್ಕೊಳ್ತಾ ಇರೋದ್ರಿಂದ ಅದೊಂದು ಚೂರು ಅವರಿಗೆ ಇರಿಟೇಟು, ಸೇರ್ಕೊಳ್ಬಾರದು ನನಗೆ ಧಕ್ಕೆ ಆಗತ್ತೆ ಅಂತ ಹೇಳಿ. ಬಟ್ ಈ ಎಲ್ಲಾ ರಾಷ್ಟ್ರಗಳಿಗೆ ಏನು ಅಂತಂದ್ರೆ ರಷ್ಯಾ ಮೇಲೆ ನಂಬಿಕೆ ಇಲ್ಲ. ಈ ರಷ್ಯಾದವ್ರು ಯಾವಾಗ ನಮ್ಮನ್ನ ಅಕ್ವೈರ್ ಮಾಡ್ಕೊಂಡು ಬಿಡ್ತಾರೋ ಅನ್ನೋ ಅಂತ ಭಯದಿಂದ ಅವ್ರು ನ್ಯಾಟೋಗೆ ಸೇರ್ಕೊಂಡಿದ್ದಾರೆ. ಅದು ಎರಡೂ ಒಂದು ರೀತಿಯಾಗಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಹಿಂಗೆ ತಿಕ್ಕಾಟಗಳು ನಡೀತಾ ಇದೆ. ಬಟ್ ನಮ್ಮ ದೇಶಕ್ಕೆ ಒಂದು ಮೆಸೇಜ್ ಇದೆ ಇದರಲ್ಲಿ, ಅದನ್ನು ಚರ್ಚೆಯನ್ನು ಮಾಡೋಣ. ಚಿತ್ತಲೆ ಸರನ್ನು ಕೂಡ ನಾನು ಮಾತನಾಡಿಸ್ತೀನಿ. ರಾಜೇಶ್ ಸರ್, ಆರ್ಥಿಕವಾಗಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ತಿಂತೀವಿ ಅನ್ನುವಂಥದ್ದು ವಿಶ್ಲೇಷಣೆಗಳು ನಡೀತಾ ಇದೆ ಈ ಬೆಳವಣಿಗೆಯಿಂದಾಗಿ. ಹೇಗೆ, ಯಾವ ರೀತಿಯಾಗಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ಗ್ಲೋಬಲ್ ವಿಲೇಜ್ ಅಂತೀವಿ, ಅಂದ್ರೆ ಇಡೀ ವಿಶ್ವವೇ ಒಂದು ಹಳ್ಳಿ ತರ ಆಗೋಗ್ಬಿಟ್ಟಿದೆ. ಅಂದ್ರೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಏನೇ ಒಂದು ಆಘಾತಕಾರಿ ಆತಂಕವಾದ ವಿಚಾರ ನಡೆದ್ರೂ ಕೂಡ ಅದು ಎಲ್ಲಾ ದೇಶಗಳಿಗೂ ಪರಿಣಾಮಕಾರಿ ಆಗಿರುತ್ತೆ. ಮುಖ್ಯವಾಗಿ ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಯುದ್ಧ ಅಂತ ಬಂದಾಗ ನಾವು ಅನಾರೋಗ್ಯದಲ್ಲಿ, ಈಗ ವೈರಸ್ ಬಂದೇ ಚೈನಾದಲ್ಲಿ ನಮಗೆ ಇಡೀ ವಿಶ್ವನೇ ತಲ್ಲಣಿಸ್ಬಿಡ್ತು. ಇನ್ನು ವಾರ್ ಅಂತಂದಾಗ ಏನಾಗುತ್ತೆ, ನಾವು ಆಲ್ರೆಡಿ ಒಂದು ಎರಡು ಮಹಾಯುದ್ಧಗಳನ್ನು ನೋಡ್ಬಿಟ್ಟಿದ್ದೀವಿ. ಬಟ್ ಅದಕ್ಕಿಂತ ಮುಂದುವರೆದಂತೆ ಇವತ್ತು ವಿಜ್ಞಾನ ಮುಂದುವರೆದಿದೆ, ಆರ್ಥಿಕತೆ ಮುಂದುವರೆದಿದೆ, ಬಹಳಷ್ಟು ರೀತಿಯಲ್ಲಿ ನಾವು ಮುಂದುವರೆದಿದ್ದೀವಿ. ಸೊ ಹಾಗಾಗಿ ಈ ಮುಂಚಿನ ಎರಡು ಯುದ್ಧಗಳಿಗಿಂತಲೂ ಈ ಒಂದು ಈ ರೀತಿಯ ಪರಿಸ್ಥಿತಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅದು
ಮುಖ್ಯವಾಗಿ ನಮಗೆ ಸಮಸ್ಯೆ ಆಗೋದೆಲ್ಲಪ್ಪ ಅಂತಂದ್ರೆ, ನಾವು ಇವಾಗ ಏನ್ ಮಾಡಿದೀವಿ, ಅತ್ತ ಕಡೆ ಅಮೆರಿಕನೂ ನಿಭಾಯಿಸ್ತಾ ಇದೀವಿ, ಇತ್ತ ಕಡೆ ರಷ್ಯಾನೂ ನಿಭಾಯಿಸ್ತಾ ಇದೀವಿ. ಈಗ ಈ ರೀತಿ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಅವ್ರು ಯಾವುದೋ ಒಂದ್ ಕಡೆ ನೀವು ನಿಂತ್ಕೊಳ್ಳಿ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸರಿ, ಅವ್ರು ಕೇಳಲಿಲ್ಲ ಅಂತಂದ್ರು ಮೊದಲ ಪೆಟ್ಟು ಬೀಳೋದೇನಪ್ಪ ಅಂತಂದ್ರೆ ಪೆಟ್ರೋಲ್ ಸರಬರಾಜು, ಪೆಟ್ರೋಲ್ ಮೇಲೆ. ರಷ್ಯಾ ಕೂಡ ಸುಮಾರು 23% ವರ್ಲ್ಡ್ ಸಪ್ಲೈಯಲ್ಲಿ ಅದಕ್ಕೊಂದು ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಯಾವಾಗ ಯುದ್ಧಗಳು, ಈ ದೇಶಗಳು ಯುದ್ಧಗಳಲ್ಲಿ ಪಾಲ್ಗೊಳ್ತವೆ, ಅವಾಗ ಮೊದಲನೇದಾಗಿ ಹೊಡೆತ ತಿನ್ನೋದೇನಪ್ಪ ಅಂತಂದ್ರೆ ಪೆಟ್ರೋಲ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಅಥವಾ ಡಿಸ್ಟ್ರಿಬ್ಯೂಷನ್ಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನೇರವಾಗಿ ಏನಾಗುತ್ತೆ, ರೇಟ್ ಜಾಸ್ತಿ ಆಗ್ಬಿಡುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಶೇಕಡ 95% ಪೆಟ್ರೋಲ್ನ ನಾವು ಆಮದು ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಆಲ್ರೆಡಿ ಈಗ ಬ್ಯಾರಲ್ಗೆ $100 ಬಂದು ನಿಂತಿದೆ. ಈಗೇನಾದ್ರೂ ಇನ್ನೂ ಜಾಸ್ತಿ ಆಯ್ತು ಏನಂತಂದ್ರೆ, ಅದು ಒಂದು ಓಪನಿಂಗ್ ಆಫ್ ಪ್ಯಾಂಡೋರ ಬಾಕ್ಸ್ ಅಂತ, ಅಥವಾ ಒಂದು ಲಾಕ್ ಅಂತ ಹೇಳ್ತಾರಲ್ಲ, ಆ ಥರ ಓಪನ್ ಮಾಡಿಬಿಟ್ರೆ, ಆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂದರೆ, ಬೇರೆ ದಾರಿ ಇಲ್ಲದೆ ಇವರು ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಅಂತಂದರೆ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗಿಬಿಡುತ್ತೆ. ಈಗ ಆಲ್ರೆಡಿ ನಾವು 2 ವರ್ಷಗಳ ಕಾಲ ಈ ಕರೋನಾದಿಂದ ತತ್ತರಿಸ್ಬಿಟ್ಟು ಆರ್ಥಿಕತೆಯಲ್ಲಿ ತುಂಬ ಒಡೆತ ತಿಂದಿದ್ದೀವಿ, ಸಮಸ್ಯೆ ಇದ್ದೀವಿ. ಈಗೀಗ ಚೇತರಿಸ್ಕೊಳ್ತಾ ಇದ್ದೀವಿ, ಏನೋ ಒಂದು ಸ್ವಲ್ಪ ನೋಡ್ತಾ ಇದ್ದೀವಿ, ಬೆಳಕನ್ನು ನೋಡ್ತಾ ಇದ್ವಿ. ಮತ್ತೆ ಇದೇ ಒಂದು ಸಮಸ್ಯೆ ಆದಾಗ ಏನಾಗುತ್ತೆ, ನಾವು ಮತ್ತೆ ಇನ್ನು ಏನು ಹೇಳ್ತಾರಲ್ಲ, ಉರಿಯೋ ಇದರಿಂದ ಬಾಂಡ್ಲೆಗೆ ಬಿದ್ವಿ ಅಂತ ಹೇಳ್ತಾರಲ್ಲ, ಆ ಥರದ ಪರಿಸ್ಥಿತಿನಲ್ಲಿ ಆಗ್ತಾ ಇರ್ತದೆ. ಇಲ್ಲ ಅಲ್ಲಿ ಬೆಲೆ ಜಾಸ್ತಿ ಆದ್ರೆ ಬಿಡಿ, ಆಗಲಿ ಬಿಡಿ, ಇವಾಗ ಹೆಂಗಿದ್ರು ನೀವು ಅದು 100 ರೂಪಾಯಿ 58 ಪೈಸೆಗೆ ಫಿಕ್ಸ್ ಆಗಿದಾರಲ್ಲ, ಹಂಗೆ ಕಂಟಿನ್ಯೂ ಮಾಡಿದ್ರೆ ಆಯಿತು ಅಂತಂದರೆ, ಮತ್ತೆ ನಾವು ಲಕ್ಷಾಂತರ ಕೋಟಿನ ಏನು ಸಾಲ ಮಾಡಿ ನಿಂತ್ಕೊಂಡ್ಬಿಡ್ತೀವಿ. ಅಂದರೆ ಬೆಲೆ ಜಾಸ್ತಿ ಮಾಡಲಿಲ್ಲ ಅಂತಂದರೆ ಏನು ಬೇರೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಏನು ನಮಗೆ GST ಕಲೆಕ್ಷನ್ ಎಲ್ಲ ತೋರಿಸ್ತಾ ಇದ್ದಾರೆ, ಬರ್ತಾ ಇದೆ, ಅದೆಲ್ಲ ಇದನ್ನು ಸಬ್ಸಿಡಿ ಕೊಡೋದ್ರಲ್ಲಿ, ಪೆಟ್ರೋಲ್ ರೇಟ್ ಸಬ್ಸಿಡಿ ಕೊಡೋದ್ರಲ್ಲಿ ಸರಿ ಹೋಗ್ಬಿಡುತ್ತೆ. ಅವಾಗ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ನಮಗೆ ಭಾಳ ತೊಂದರೆ ಆಗುತ್ತೆ. ಇದೊಂದು ಆಮೇಲಿಂದ ಈಗ ಡಾಲರ್ ಬೆಲೆಯಲ್ಲಿ ವ್ಯತ್ಯಾಸ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆ ಡಾಲರ್ ಬೆಲೆಯಲ್ಲಿ ಜಾಸ್ತಿ ಆಯಿತು ಅಂತಂದರೆ ನಮ್ಮ ಖರೀದಿ ರೇಟು ಜಾಸ್ತಿ ಆಗುತ್ತೆ. ಸೊ ಡಬಲ್ ಧಮಾಕ್ ಆಗುತ್ತೆ, ಎಲ್ಲದರ ಮೇಲೂ ಒಂದು ಹೊಡೆತ ಬೀಳುತ್ತೆ, ಹೊಡೆತ ಬೀಳುತ್ತೆ. ಆಮೇಲೆ ನಾವು ಚಿನ್ನನೂ ಪೂರ್ತಿಯಾಗಿ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಬಹಳಷ್ಟು ವಸ್ತುಗಳನ್ನು ನಾವು ಇಂಪೋರ್ಟ್ ಮಾಡ್ತಾ ಇರುವಾಗ ಡಾಲರ್ ಬೆಲೆ ಜಾಸ್ತಿ ಆದರೆ ಏನಾಗ್ಬಿಡುತ್ತೆ, ಇದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಓಕೆ, ನಾನು ವಾಪಸ್ ಬರ್ತೇನೆ ನಿಮ್ಮ ಹತ್ರ. ಮೋಹನ್ ಚಿತ್ತಲೆ ಸರ್, ಉಕ್ರೇನ್ ಅಂತಹ ಒಂದು ಪುಟ್ಟ ರಾಷ್ಟ್ರ, ಅದೇ USSRನಿಂದ ಆಚೆ ಬಂದಿರುವಂತಹ ಒಂದು ರಾಷ್ಟ್ರ, ಅದು ನಂಬಿಕೊಂಡಿದ್ದು ಯುರೋಪ್ ರಾಷ್ಟ್ರಗಳ ಮೇಲೆ, ಅವರು ನನ್ನ ಸಹಾಯಕ್ಕೆ ನಿಲ್ತಾರೆ ಅಂತ, ನನ್ನ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂತ ವಿಶ್ವಾಸ ಅದಕ್ಕೆ. ಹಾಗಾಗಿನೇ ರಷ್ಯಾ ಏನೇ ಹೇಳಿದ್ರು ಕೂಡ ಅದಕ್ಕೆ ತಿರುಗಿ ನಿಲ್ಲುವಂತ ಕೆಲಸಕ್ಕೆ ಉಕ್ರೇನ್ ಹೋಯಿತು. ಈಗಲೂ ನಿಲ್ತಾ ಇದ್ದಾರೆ. ಬಟ್ ಆದರೆ ಇದರಿಂದ ಒಂದು ಮೆಸೇಜ್ ನಮ್ಮ ದೇಶಕ್ಕೂ ಕೂಡ ಇದೆ, ಅದು ಚೀನಾ ಹೀಗೆ ನಮ್ಮ ಮೇಲೆ ಇದೇ ರೀತಿ ಹುಚ್ಚಾಟವನ್ನು ಮಾಡಕ್ಕೆ ಬಂದಾಗ ನಮ್ಮ ಬೆಂಬಲಕ್ಕೆ ಯಾರು ನಿಲ್ತಾರೆ ಅನ್ನುವಂತ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ದಯವಿಟ್ಟು ಹಾಗೆ ಇರಿ ಸರ್, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಆ ಪ್ರಶ್ನೆಗೆ ನಿಮ್ಮಿಂದನೇ ಉತ್ತರವನ್ನು ಪಡ್ಕೊಳ್ತೀನಿ. ಉಕ್ರೇನ್ ರಾಜಧಾನಿ ಕೀವ್ನ ಏರ್ಪೋರ್ಟ್ ಬಳಿ ಕ್ಷಿಪಣಿ ದಾಳಿ ಆಗಿದೆ. ರಷ್ಯಾದ 6ಕ್ಕೂ ಹೆಚ್ಚು ಯುದ್ಧ ಹೆಲಿಕಾಪ್ಟರ್ಗಳಿಂದ ಏಕಕಾಲದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಉಕ್ರೇನ್ನಲ್ಲಿ ರಷ್ಯಾ ಯುದ್ಧ ಹೆಲಿಕಾಪ್ಟರ್ಗಳಿಂದ ಈಗ ವೈಮಾನಿಕ ದಾಳಿ ನಡೆದಿರೋದು. ಉಕ್ರೇನ್ ರಾಜಧಾನಿ ಕೀವ್ನ ಏರ್ಪೋರ್ಟ್ನ ಬಳಿ ಕ್ಷಿಪಣಿ ದಾಳಿ ನಡೆದಿದೆ. 6ಕ್ಕೂ ಹೆಚ್ಚು ಯುದ್ಧ ಹೆಲಿಕಾಪ್ಟರ್ಗಳಿಂದ ಏಕಕಾಲದಲ್ಲಿ ದಾಳಿ. ಹಾಗಾಗಿನೇ ಉಕ್ರೇನ್ ಏನು ಮಾಡಿದೆ, ಯಾವ ಏರ್ಪೋರ್ಟ್ಗಳನ್ನು ಕೂಡ ಓಪನ್ ಮಾಡಿಲ್ಲ, ಎಲ್ಲವನ್ನ ಕ್ಲೋಸ್ ಮಾಡಿದೆ. ಈ ದಾಳಿ ಆಗಕ್ಕೆ ಶುರು ಆದ ತಕ್ಷಣವೇ ಉಕ್ರೇನ್ ರಾಷ್ಟ್ರ ಮೊಟ್ಟ ಮೊದಲನೇದಾಗಿ ಮಾಡಿದಂಥ ಕೆಲಸ ಏನು ಅಂತಂದರೆ, ಎಲ್ಲ ವಿಮಾನ ನಿಲ್ದಾಣಗಳನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿದರು. ಪರಿಣಾಮ ಏನು ಅಂದರೆ, ಎಲ್ಲೆಲ್ಲಿ ಬರ್ತಾ ಇದ್ರು ಎಲ್ಲ ಆಚೆ ಹೋಗ್ತಾರೆ, ಜನ ಏರ್ಪೋರ್ಟಿಗೆ ಹೋಗ್ತಾರೆ, ನುಗ್ತಾರೆ. ಆಮೇಲೆ ಇಂತಹ ಯುದ್ಧಗಳಲ್ಲಿ ದಾಳಿ ಆಗುವಂಥದ್ದು ಮೊದಲನೇದಾಗಿ ಏರ್ಪೋರ್ಟ್ಗಳ ಮೇಲೆ, ಮಿಲಿಟರಿ ಬೇಸ್ಗಳ ಮೇಲೆ ಹೆಚ್ಚಿನ ದಾಳಿಗಳನ್ನು ನಡೀತಾ ಇರುತ್ತೆ. ಈಗ ಏರ್ಪೋರ್ಟ್ ಮೇಲೆ ದಾಳಿ ನಡೆದಿದೆ, ನೋಡ್ತಾ ಇದ್ದೀರಾ, ನೇರವಾಗಿ ಬಂದು ದಾಳಿಯನ್ನು ನಡೆಸಿ ಹೋಗಿದ್ದಾರೆ. ಇದು ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ, ವೈಮಾನಿಕ ದಾಳಿ ಹೇಗಾಗ್ತಾ ಇದೆ ಅಂತೇಳಿ. ಇಲ್ಲಿಯವರೆಗೂ ಕೂಡ ವೈಮಾನಿಕ ದಾಳಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ, ನಿನ್ನೆ ರಾತ್ರಿಯಿಂದಲೂ ಕೂಡ ನಡೀತಾನೆ ಇದೆ. ನಮಗೆ ಆತಂಕ ಇರೋದು, ಒಂದು 17,000 ನಮ್ಮ ಭಾರತೀಯರಲ್ಲಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಕಲಿಯಕ್ಕೆ ಹೋಗಿರೋದು, ಮೆಡಿಕಲ್ ಕಲಿಯಕ್ಕೆ ಅಲ್ಲಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳಲ್ಲಿ ಈಗ ಟಿಕೆಟನ್ನು ಬುಕ್ ಮಾಡ್ಕೊಳ್ಳೋಕೆ ಹೋಗಿದ್ರು. ಕೆಲವೊಂದಿಷ್ಟು ಜನಕ್ಕೆ ಮಾರ್ಚ್ ಮೊದಲನೇ ವಾರದಲ್ಲಿ ಟಿಕೆಟ್ ಸಿಗ್ತಾ ಇದೆ, ಕಾರಣ ಎಲ್ಲವೂ ಕೂಡ ಫುಲ್ ಪ್ಯಾಕ್ಡ್ ಆಗಿದೆ. ಈಗಲೇ ಹೋಗಬೇಕು ಅಂದರೆ ತುಂಬ ಹೆವಿ ಚಾರ್ಜಸ್ಗಳಿದೆ, ಅದನ್ನೂ ಕೊಡ್ತೀವಿ ತೊಗೊಂಡೋಗಿ ಅಂತಂದರೆ ಈಗ ಯಾವುದೂ ಇಲ್ಲ, ಅಲ್ಲಿ ಎಲ್ಲವೂ ಕ್ಲೋಸ್ ಆಗಿದೆ. ಇದು ಏರ್ಪೋರ್ಟ್ನ ದೃಶ್ಯಾವಳಿಗಳು, ಅಲ್ಲೆಲ್ಲವೂ ಕೂಡ ದಾಳಿ ನಡೀತಾ ಇರುವಂಥ ದೃಶ್ಯಾವಳಿಗಳು. Полетіли в сторону аеропорту, бомблять аеропорт, чути, що йде бій.